ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರು ನಾನು ಆ ಮನೆಗೆ ಸೊಸೆಯಾಗ್ಬೇಕು ಅಂತ ಆ ವಿಧಿ ಬರಹ ಇರೋದ್ರಿಂದ ಈ ತಾಳಿ ನನ್ನ ಕತ್ತಿಗೆ ಬಂತು. ಮದ್ವೆ ಆಗಿ ಇಷ್ಟು ದಿನ ಆದ್ರೂ ನಮ್ಮ ಅತ್ತೆ ಮನೇಲಿ ನನ್ನ ಬಗ್ಗೆ ಗೊತ್ತಿಲ್ಲ, ನನ್ನ ಗಂಡ ನನ್ನ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಸೊಸೆಯಾಗಿ ನನ್ನ ಬಗ್ಗೆ ಗೊತ್ತಾಗೋವರೆಗೂ, ನನ್ನ ಪ್ರಾಣ ಇರೋವರೆಗೂ ನಾನು ನನ್ನ ತಾಳಿಗೋಸ್ಕರ ಹೋರಾಡ್ತಾನೆ ಇರ್ತೀನಿ. ಶಿವನ ಆಜ್ಞೆ ಇಲ್ಲದೆ ಹುಲ್ಲು ಕೂಡ ಅಳ್ಳಾಡಲ್ಲ ಅಂತಾರೆ. ನಿನ್ನ ಆಶೀರ್ವಾದದಿಂದಲೇ ಈ ತಾಳಿ ನನ್ನ ಕತ್ತಿಗೆ ಸೇರ್ತು. ಅದಕ್ಕೆ ನೀನೇ ನನಗೆ ನ್ಯಾಯ ಕೊಡಿಸ್ಬೇಕು. ಮಗಳೇ, ನಿನ್ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡೆ, ನಿನ್ ನೋವನ್ನ ಅರ್ಥ ಮಾಡಿಕೊಂಡೆ. ಶಿವನ್ ಲೀಲೆಗಳು ವಿಚಿತ್ರವಾಗಿರುತ್ತಮ್ಮ, ಒಂದ್ಸಾರಿಗೆ ಅರ್ಥ ಆಗಲ್ಲ. ನೋವು ಕೊಡೋನು ಅವನೇ, ನೋವು ತೀರ್ಸೋನು ಅವನೇ. ಸಮಸ್ಯೆನ ಸೃಷ್ಟಿಸೋದು ಅವನೇ, ಆ ಸಮಸ್ಯೆಗೆ ಪರಿಹಾರ ತೋರಿಸೋದು ಅವನೇ. ತ್ರಿಮೂರ್ತಿಗಳಲ್ಲಿ ಮುಖ್ಯನಾಗಿರೋ ನೀಲಕಂಠನಿಗೆ ಹಣೆ ಬರಹನ ಬದಲಾಯಿಸೋ ಶಕ್ತಿ ಕೂಡ ಇದೆ. ನಿನ್ನ ಮೊರೆ ಅವನು ಕೇಳ್ತಾನೆ. ಹಾಗೆ ನೀನ್ ಮಾಡಬೇಕಾಗಿರೋದು ಒಂದೇ, ನಿನ್ನ ತಾಳಿ ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ ಕತ್ತಿಂದ ಬೀಳ್ದಿರೋ ಹಾಗೆ ಕಾಪಾಡ್ಕೋ. ತಾಳಿನ ನೀನ್ ರಕ್ಷಿಸ್ಕೊಂಡೆ ಅಂದ್ರೆ ತಾಳಿ ಬಂಧನನ ಶಂಕರ ರಕ್ಷಿಸ್ತಾನೆ. ನಿನ್ ತಾಳಿಗೆ ನೀನ್ ಕಾವಲಾದ್ರೆ ಪ್ರಪಂಚನೇ ಕಾಪಾಡೋ ಮಹೇಶ್ವರ ನಿಮ್ ಗಂಡ ಹೆಂಡತಿ ಬಂಧಕ್ಕೆ ಕಾವಲ್ಗಾರನಾಗ್ತಾನೆ. ವಜ್ರ ಸಂಕಲ್ಪದಿಂದ ಇದನ್ನ ನೀನು ಭದ್ರಪಡಿಸ್ಕೊಂಡ್ರೆ ಆ ಶಿವಶಂಕರ ವರಪ್ರಸಾದನೇ ನಿನಗೆ ವರಗಳನ್ನ ಪ್ರಸಾದಿಸ್ತಾನೆ. ಇದರ ಮೇಲೆ ದುಷ್ಟರ ಕಣ್ಣು ಬೀಳೋಕ್ ಬಿಡಬೇಡ. ಆಗ್ಲೇ ಈ ನಿಮ್ಮ ಬಂಧಕ್ಕೆ ಆ ಶಿವನ ರಕ್ಷೆ ಇರುತ್ತೆ, ಸರಿನಾ? ಎದ್ದೇಳಮ್ಮ. ಸಾಕ್ಷಾತ್ ಆ ಪಾರ್ವತಿ ದೇವಿನೇ ಪ್ರತ್ಯಕ್ಷ ಆಗಿ ನಂಗ್ ಬುದ್ಧಿ ಹೇಳಿ ಎಚ್ಚರಿಕೆ ಕೊಟ್ಟಾಗನ್ನಿಸ್ತಮ್ಮ. ನಿಮ್ ಪ್ರತಿ ಮಾತನ್ನು ಯಾವಾಗ್ಲೂ ನೆನಪಲ್ಲಿಟ್ಕೊಂಡು ನೀವ್ ಹೇಳ್ದಂಗ್ ನಡ್ಕೊಳ್ತೀನಮ್ಮ. ಪತ್ರವಾಗಿ ಬಚ್ಚಿಟ್ಕೊಳ್ಳೋದಕ್ಕೆ ನೀನು ಜೀವಂತವಾಗಿರ್ಬೇಕಲ್ವಾ ಅವನಿ? ನಿನ್ನ ಮೇಲೆ ಕಳಿಸುವಂತ ಪ್ರಯತ್ನ ಆಲ್ರೆಡಿ ಶುರುವಾಗಿದೆ. ಈ ಭೂಮಿ ಮೇಲೆ ನೀನಿರೋದು ಇನ್ನು ಕೆಲವು ಗಂಟೆ ಮಾತ್ರನೇ.
ನಿನಗೂ ಗೌರವ ಸಿಗ್ಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಿದ್ಯಾ, ಒಂದ್ ಐಡಿಯಾ ಹೇಳ್ತೀನಿ, ಅದನ್ ಮಾಡ್ತೀಯಾ? ಮೊದ್ಲು ನೀವ್ ಹೇಳಿ ಮಾಡಕ್ಕಾಗುತ್ತೋ ಇಲ್ವೋ ಆಮೇಲೆ ಹೇಳ್ತೀನಿ. ಬೆಂಕಿ ಕೆಂಡದ ಘಟ್ಟ ಆಲ್ರೆಡಿ ಶುರುವಾಗಿದೆ, ನೀನ್ ಅದ್ರ ಮೇಲೆ ನಡ್ದೆ ಅಂತ ಇಟ್ಕೋ. ನಿನಗ್ ಮಾಮೂಲಿ ಗೌರವ ಸಿಗೋದಿಲ್ಲ, ಒಂದ್ ಲೆವೆಲ್ ಅಲ್ಲಿ ಇರುತ್ತೆ. ಕಾಲ್ ಸುಟ್ಟಿ ಮೂಲೆಲ್ ಬೀಳ್ತೀನಿ, ಅದು ನಮ್ಮಿಂದ ಆಗಲ್ಲ. ಹೌದು ಕಣೋ ರಾಧಾ, ಓಡಾಡೋ ಕಾಲು ಮಾತಾಡೋ ಬಾಯಿ ಸುಮ್ನೆ ಇರೋದಿಲ್ಲ ಅನ್ನೋ ಹಾಗೆ ಲಾವಣ್ಯ ಮೂಲೆಗ್ ಬಿದ್ಬಿಟ್ರೆ ನಮ್ಮೆಲ್ಲರ ಕಾಲು ಕಟ್ ಹಾಕ್ದಾಗತ್ತೆ. ಅದಲ್ಲಕ್ಕ, ಇಲ್ ನೋಡು, ಅವನೇ ನಿಹಾರಿ ಕನಸಿಕ್ಕಾಕ್ಸಿದ್ಲು. ನಿಹಾರಿಕಾ ಹೇಗೂ ನಡೆಯಲ್ಲ, ಆ ವಿಷಯ ನಮಗ್ ಗೊತ್ತಲ್ವಾ? ಲಾವಣ್ಯ ಸ್ವಲ್ಪ ಕಷ್ಟಪಟ್ಟು ನಡ್ಲು ಅಂದ್ರೆ ಒಳ್ಳೆ ಐಡೆಂಟಿಟಿ ಬರುತ್ತೆ. ಮಾವ ಹೇಳಿದ್ದು ರೀಸನಬಲ್ ಆಗಿ ಇದೆ ಅತ್ತೆ. ದೊಡ್ಡ ಸೊಸೆಯಾಗಿ ನೀನು ಮೊದ್ಲು ನಡ್ದೆ ಅನ್ಕೋ, ಅಮ್ಮಮ್ಮ ಫಿದಾ ಆಗ್ಬಿಡ್ತಾರೆ. ನಿಹಾರಿಕಾ ಆದ್ರೆ ಶ್ರೀಕರ್ ಆರೋಗ್ಯಕ್ಕೋಸ್ಕರ ನಡೀತಾಳೆ, ನಾನ್ ಯಾಕೆ ನಡಿಬೇಕು? ನಮ್ಮಮ್ಮನ ಆರೋಗ್ಯಕ್ಕೆ ಅಂತ ಹೇಳು, ಖಂಡಿತ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಅಷ್ಟೇ ಅಂತೀಯಾ? ನನ್ ತಮ್ಮ ಹೇಳಿದ್ದು ಸರಿ ಅಂತಾನೆ ಅನ್ನಿಸ್ತಿದೆ. ನನ್ಗೆ ಯಾಕೋ ಭಯ ಆಗ್ತಿದೆ. ನಿನ್ ಶಕ್ತಿ ಬಗ್ಗೆ ನಿನಗೆ ಗೊತ್ತಿಲ್ಲ ಲಾವಣ್ಯ. ಸರಿ ಹೋಗೋಣ, ನಡೀರಿ. ನಡಿ. ತಲುಪಬೇಕಾಗಿರೋ ಘಟ್ಟನ್ ತಲುಪಿದೀನಿ. ಇದ್ರಲ್ಲೂ ತಪ್ಪಿಸ್ಕೊಂಡೆ ಅಂದ್ರೆ ಆ ಅವನಿನ್ನು ನನ್ನ ಕಾಲಿನ ಧೂಳನ್ನು ಕೂಡ ಕದಲ್ಸೋಕಾಗಲ್ಲ. ಆಗಿರ್ಬೋದು, ಬಟ್ ನಿನ್ನಿಂದ ಆಗುತ್ತಾ ಅಂತ ನಮ್ ಡೌಟ್. ಕಾಲ್ ಸುಟ್ರೆ ಆಯಿಂಟ್ಮೆಂಟ್ ಹಚ್ಕೊಂಡು ಎರಡ್ ದಿನದಲ್ಲಿ ವಾಸಿ ಮಾಡ್ಕೋಬಹುದು. ಅದೇ ಕೆಂಡದ್ಮೇಲೆ ನಡ್ದೆ ಅಂದ್ರೆ ನನ್ ಅತ್ತೆ ನನ್ ಬಗ್ಗೆ ಜನ್ಮ ಪೂರ್ತಿ ಹೇಳ್ಕೊತಾಳೆ, ನನಗೆ ಒಳ್ಳೆ ಮೈಲೇಜ್ ಸಿಗತ್ತೆ. ಏನಾಗ್ಬೇಕೋ ಅದೇ ಆಗತ್ತೆ. ಇವಾಗ ಹೋಗೋಣ, ನಡೀರಿ. ನಿಹಾರಿಕಾ ಎಲ್ಲೋ? ಕೆಂಡದ್ಮೇಲೆ ನಡೆಯೋದು ಅಷ್ಟೊಂದು ಈಸಿ ಅಲ್ವಲ್ಲಮ್ಮ, ಅದಕ್ಕೆ ಭಯಪಟ್ಟು ಓಡೋಗಿದ್ದಾಳೆ ಅನ್ಸುತ್ತೆ. ಆಚಾರ ಸಂಪ್ರದಾಯ ಪಾಲಿಸೋದ್ರಲ್ಲಿ ಹಿಂದಿಟ್ಟು ಹಾಕ್ತಿರೋ ವ್ಯಕ್ತಿ ಅಲ್ವಾ? ಹಾಗ ಓಡೋದ್ರೆ ವೇದವತಿಯವ್ರ ಮರ್ಯಾದೆ ಏನಾಗ್ಬೇಕು? ಅತ್ತೆ ಮರ್ಯಾದೆನ ನಾನು ಉಳಿಸ್ತೀನಿ. ಅತ್ತೆ ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಅಂತ ಈಗಷ್ಟೇ ಕೇಳ್ಕೊಂಡೆ. ಅದಕ್ಕೆ ನಾನೇ ಮೊದ್ಲು ಕೆಂಡದ ಮೇಲೆ ನಡೀತೀನಿ. ಏನಕ್ಕ ಇದು, ನಿಜಾನ ಕನ್ಸ? ನೀನ್ ಕೆಂಡದ ಮೇಲೆ ನಡೀತೀಯ? ಲಾವಣ್ಯ ಒಂದ್ಸಲ ಡಿಸೈಡ್ ಆದ್ಲು ಅಂದ್ರೆ ಮಾಡದೆ ಇರೋದೇ ಇಲ್ಲ ನಿಹಾರಿಕಾ. ಹೌದು ನಿಹಾರಿಕಾ, ಇವತ್ತು ಹೇಗಾದ್ರೂ ನಮ್ಮ ಮನೆ ಮರ್ಯಾದೆನ ಉಳಿಸ್ಬೇಕು ಅಂತ ಕಂಕಣ ಕಟ್ಕೊಂಡಿದ್ದಾಳೆ. ಅತ್ತೆ ಇನ್ಯಾಕ್ ತಡ, ಶುರು ಮಾಡಿ. ಅತ್ತೆ ನನಗೆ ಆಶೀರ್ವಾದ ಮಾಡಿ. ವಿಜಯೋಸ್ತು, ಎದ್ದೇಳಮ್ಮ. ನೀನ್ ಈ ಕೆಲಸ ಮಾಡಿದ್ರೆ ನಮ್ಮ ವಂಶದಲ್ಲಿ ಮುಂದಿನ ತಲೆಮಾರು ಕೂಡ ನಿನ್ನ ಹೆಸರನ್ನೇ ಹೇಳುತ್ತಮ್ಮ. ಎಲ್ರೂ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡೀರಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ನಮ ಶಿವಾಯ. ಕಮ್ ಆನ್ ಲಾವಣ್ಯ, ಯು ಕ್ಯಾನ್ ಡೂ ಇಟ್. ಅಯ್ಯೋ ಅಮ್ಮ,
ಏನಾಯ್ತಕ್ಕ? ಕಾಲು ಸುಟ್ಟೋಯ್ತು. ಆ ತುದಿವರೆಗೂ ನಡೆದೆ ಅಂದ್ರೆ ನಾನ್ ಸತ್ತಂಗೆ. ಯಾವ್ದಾದ್ರು ಕೆಲಸ ಮಾಡೋಕ್ ಮುಂಚೆ 10 ರೀತಿಲಿ ಯೋಚನೆ ಮಾಡ್ಬೇಕಮ್ಮ. ಆತರ ಬಿದ್ರೆ ಇಲ್ನೋಡು, ಇಂಥ ಅವಮಾನಗಳಾಗಿ ಮರ್ಯಾದೆ ಹೋಗುತ್ತೆ. ನಿಮ್ ಮರ್ಯಾದೆನ್ ಕಾಪಾಡೋದಿಕ್ಕೆ ನಿಹಾರಿಕಾ ಇದ್ದಾಳಲ್ಲ ಅಂಕಲ್. ಹೌದು, ನಿಹಾರಿಕಾ ಖಂಡಿತ ಮಾಡ್ತಾಳೆ, ಕೊಟ್ಟು ಮಾತನ್ನ ಉಳಿಸ್ಕೋತಾಳೆ. ಬಾ ನಿಹಾರಿಕಾ. ನಿಹಾರಿಕಾ ಒಂದ್ಸಲ ಯೋಚನೆ ಮಾಡಮ್ಮ, ನಮ್ ಕುಟುಂಬದ ಮರ್ಯಾದೆಗೋಸ್ಕರ ನಾನು ಯಾವುದೇ ಸಾಹಸಕ್ಕಾದರೂ ಸಿದ್ಧಾನೆ. ಅತ್ತೆಯವರು 10 ಜನರ ಮುಂದೆ ಅವಮಾನ ಅನುಭವಿಸಬಾರ್ದು ಅನ್ನೋದಕ್ಕೋಸ್ಕರ ಯಾವುದೇ ತ್ಯಾಗಕ್ಕಾದರೂ ಸಿದ್ಧಾನೆ. ನನ್ಗೆ ಅವ್ರ ಆಶೀರ್ವಾದ ಸಿಕ್ಕಿದ್ರೆ ಸಾಕು. ಅಷ್ಟೊಂದೆಲ್ಲ ಭಾಷಣ ಯಾಕೆ? ಬೇಗ ಶುರು ಮಾಡು. ಅನಾವಶ್ಯಕವಾಗಿ ಬಿಲ್ಡಪ್ ಕೊಟ್ಟೆ, ದಾಟೋದ್ ಹೇಗಪ್ಪಾ ದೇವ್ರೇ? ಏನ್ ಯೋಚಿಸ್ತಾ ಇದೀಯ ನಿಹಾರಿಕಾ? ಭಯ ಆಗ್ತಿದ್ಯಾ? ಯಾಕಪ್ಪ ಮಾತ್ ಕೊಟ್ಟೆ ಅನ್ನಿಸ್ತಾ ಇದೀಯಾ? ಇಂಥ ಕಠಿಣವಾದ ಪೂಜೆ ಮಾಡೋದಕ್ಕೆ ತುಂಬಾ ಭಕ್ತಿ ಶ್ರದ್ಧೆ ಇರ್ಬೇಕು, ಅದ್ ಎಲ್ಲರಿಂದ ಸಾಧ್ಯ ಆಗಲ್ಲ. ನಿಮ್ ಫ್ರೆಂಡ್ ಕೈಯಲ್ಲಿ ಆಗತ್ತಾ? ಸಲೀಸಾಗಿ ಮಾಡ್ತಾಳೆ, ಹಾಗಾದ್ರೆ ನಡೆಯೋಕ್ ಹೇಳು. ಅವ್ರವ್ರ ಹರಕೆನ ಅವರೇ ತೀರ್ಸ್ಕೋಬೇಕು. ಬೇರೆಯವ್ರು ತೀರ್ಸೋದಂದ್ರೇನು? ಸಮಯ ಬಂದಾಗ ಯಾರು ಒಳ್ಳೆಯವರು ಅಂತ ಗೊತ್ತಾಗುತ್ತೆ. ಸುಜಾತ್ ಅವ್ರ ಅಂದ ಮಾತುಗಳನ್ನ ಚಾಲೆಂಜ್ ಆಗಿ ತಗೊಂಡು ನೀನ್ ಏನು ಅಂತ ನಿರೂಪಿಸು ನಿಹಾರಿಕಾ. ಮಾಡ್ಲಿಲ್ಲ ಅಂದ್ರೆ ಚಿಕ್ಕ ಸೊಸೆ ಎಲ್ಲರೂ ಮುಂದೆ ಚಿಕ್ಕೋಳಾಗ್ತಾಳೆ. ಮೊದ್ಲೇ ಒಪ್ಕೊಂಡ್ಬಿಟ್ರೆ ಮರ್ಯಾದೆನಾದ್ರೂ ಉಳಿಯುತ್ತೆ. ನನ್ನ ಚಿಕ್ಕ ಸೊಸೆ ಸಾಧಿಸ್ತಾಳೆ ಅಂತ ನನಗ್ ನಂಬಿಕೆ ಇದೆ. ನಮ್ಮನೆ ಹಬ್ಬಗಳಲ್ಲೂ ನಿರೂಪಿಸ್ಕೊಂಡಿದ್ದಾಳೆ. ದಯವಿಟ್ಟು ಈ ವಿಷಯದಲ್ಲಿ ಇನ್ನಷ್ಟು ವಾದ ಮಾಡೋದು ಬೇಡ. ಅಮ್ಮ ನಿಹಾರಿಕಾ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ನನಗ್ ಡೌಟೆ, ಮರ್ಯಾದೆ ತೆಗೆಯೋ ಹಾಗಿದ್ದಾಳೆ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ನಿಮ್ ನಂಬಿಕೆನ ನಿಜ ಮಾಡಿದ್ದಾರೆ ವೇದವತಿಯವರೇ.
ಈಗಷ್ಟೇ ಯಾರೋ ನನ್ನ ಮಗಳ ಬಗ್ಗೆ ತುಂಬಾ ಕೀಳಾಗಿ ಮಾತಾಡಿದ್ರು, ಇವಾಗೇನಂತೀರಾ? ನನ್ನ ಮಗಳು ಮನ್ಸ್ ಮಾಡಿದ್ಲು ಅಂದ್ರೆ ಅದನ್ನ ಸಾಧಿಸೇ ಸಾಧಿಸ್ತಾಳೆ. ನಮ್ ಗ್ಯಾಂಗ್ ಮರ್ಯಾದೆನ ಉಳಿಸ್ದೆ ನೀನ್ ಸೂಪರ್ ನಿಹಾರಿಕಾ. ಇಂಥ ದೊಡ್ಡ ಕೆಲಸ ಮಾಡಿದಾಳೆ, ನಿಹಾರಿಕಾಗೆ ಜೈಕಾರ ಹಾಕಲ್ವಾ? ಚಿಕ್ಸೋಸೆ ನಿಹಾರಿಕಾ ಮೋರ್ಗೆ ಜೈ. ಚಿಕ್ಸೋಸೆ ನಿಹಾರಿಕಾ ಮೋರ್ಗೆ ಜೈ. ಚಿಕ್ಕ ಸೊಸೆ ನಿಹಾರಿಕಾ ಅಮ್ಮನಿಗೆ 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 ಜೈ. ಇಂಥ ಕಾರ್ಯನ ಸಾಧಿಸಕ್ಕಾಗತ್ತೆ ಅಂದ್ರೆ ಅದಕ್ಕೆ ಕಾರಣ ನನ್ನ ಜಾತಕ ಹೊಂದಿರೋದೆ. ನಮ್ ನಿಹಾರಿಕಾ ಏನ್ ಬೇಕಾದ್ರೂ ಸಾಧಿಸ್ಬಿಡ್ತಾಳೆ, ಅದ್ರಲ್ಲಿ ಸಂದೇಹನೇ ಇಲ್ಲ. ಶಿವರಾತ್ರಿ ದಿನ ಜನರ ಕೈಯಲ್ಲಿ ಜೈಕಾರ ಹಾಕಿಸ್ಕೊಂಡೆ, ಅದೃಷ್ಟವಂತೆ ನಮ್ಮ ನೀನು. ಆರೋಗ್ಯಕ್ಕೋಸ್ಕರ ನಾನು ಮಾಡ್ಕೊಂಡಿದ್ದ ಹರಕೆಯನ್ನ ತೀರಿಸಿದ್ದೀನಿ. ಇನ್ನು ನಿಮಗೆ ಯಾವುದೇ ಅಪಾಯ ಅಪಶಕುನ ಎದುರಾಗೋದಿಲ್ಲ. ನೀವು ಯಾವಾಗಲೂ ಸಂತೋಷವಾಗಿರಬೇಕು. ನಿಮ್ಮ ಆನಂದನೇ ನನ್ನ ಆನಂದ. ಮದುವೆ ಆಗಬೇಕಾಗಿರೋ ಗಂಡನ ಬಗ್ಗೆ ಮದುವೆಗೆ ಮುಂಚೆನೆ ಇಂಥ ಕಠಿಣ ನಿಯಮಗಳನ್ನ ಮಾಡ್ತಿದ್ದಾರೆ ಅಂದರೆ ಮದುವೆ ಆದಮೇಲೆ ಕಣ್ಣಿನ ರೆಪ್ಪೆ ಥರ ನೋಡ್ಕೋತಾರೆ. ನಿಹಾರಿಕಾ ಸಿಕ್ಕಿರೋದು ನಮ್ ಶ್ರೀಕರ್ ಯಾವುದೋ ಜನ್ಮದಲ್ಲಿ ಮಾಡಿದ ಪುಣ್ಯ. ನಿಹಾರಿಕಾ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬಹುದು ಬಾಮ್ಮ. ನಿಹಾರಿಕಾ ಬಗ್ಗೆ ಗೊತ್ತಿಲ್ಲದೆ ಎಲ್ಲರೂ ನಿಹಾರಿಕಾನ ಆಕಾಶಕ್ಕೆ ಏರಿಸ್ತಿದ್ದಾರೆ. ನನ್ನ ತಂಗಿ ಪರಿಸ್ಥಿತಿ ಏನು ದೇವ್ರೆ? ಚೆನ್ನಾಗ್ ನಡ್ದೆಮ್ಮ, ನೀನ್ ನಡೀತೀಯಾ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನನಗ್ ಕೂಡ 1% ನಂಬಿಕೆನೆ ಬರ್ತಿಲ್ಲ. ಹೇಗ್ ಸಾಧ್ಯ ಆಯ್ತು ಅಮ್ಮ? ನಿಹಾರಿಕಾ ದೈವ ಭಕ್ತಿಯಲ್ಲಿ ದಿಟ್ಟೆ ಅಪ್ಪ. ಕೆಂಡದ ಮೇಲೆ ನಡೆಯೋದ್ ಏನ್ ದೊಡ್ಡ ವಿಚಾರ, ಮುಳ್ಳಿನ ಮೇಲೆ ಬೇಕಾದ್ರು ಕೂಡ ನಡೀತಾಳೆ. ಈ ನಿಹಾರಿಕಾ ಬಗ್ಗೆ ಅವನಿ ತುಂಬಾನೇ ಅಂಡರ್ ಎಸ್ಟಿಮೇಟ್ ಮಾಡಿದ್ಲು. ಹೌದು ಬೇಬಿ, ಆ ಅವನಿಗೆ ತಲೆ ಕೆಟ್ಟು ಬಿದ್ದೋಗಿರ್ತಾಳೆ. ನಾವು ತಂದಿದ್ದ ವಸ್ತುವಿಂದ ಕೆಲಸ ಆಯ್ತಲ್ವಾ, ಇನ್ಯಾಕ ಸೇಫ್ಟಿ ತೆಗೆದ್ಬಿಡು. ಪಾಪ ಅವನೇ ಶಾಕ್ ಅಲ್ಲೇ ಇರ್ತಾಳೆ. ವೇದವತಿ ಕುಟುಂಬದ ಜೊತೆಗೆ ಇಡೀ ಊರೇ ನನ್ನ ನಂಬಿದ್ರು, ಯಾರಿಗೂ ಬುದ್ಧಿ ಇಲ್ಲ. ಈ ಕಲಿಯುಗದಲ್ಲಿ ಜನರು ನಿಜಕ್ಕಿಂತ ಮೋಸಾನೇ ಜಾಸ್ತಿ ಬೇಗ ನಂಬ್ತಾರೆ. ಕೆಂಡದ್ಮೇಲೆ ನಡಿಬೇಕು ಅನ್ನೋ ಕಾನ್ಸೆಪ್ಟ್ ಹೇಳಿ ಈ ಕೂಲ್ ಸಾಕ್ಸ್ ನ ಹೇಗಾದ್ರೂ ತಗೊಂಬನ್ನಿ ಅಂತ ನೀ ಹೇಳಿದ್ಮೇಲೆ ಅಯ್ಯೋ ಎಷ್ಟೋ ಶಾಪ್ಸ್ ಓಡಾಡಿ ನೋಡು ಇದನ್ನ ಸಕ್ಸಸ್ಫುಲ್ ಆಗಿ ತಗೊಂಡ್ಬಂದ್ವಿ.